ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಂದು 7ನೇ ದಿನ. ನಮ್ಮ ಗಾಡಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಅದ್ರ ಸಂಬಂಧ ನಾವು ಇವಾಗ ಮೆಕ್ಯಾನಿಕ್ ಹತ್ರ ಕರ್ಕೊಂಬಂದು ರೆಡಿ ಮಾಡಿಸಿದ್ದೀವಿ. ಇವಾಗ ಜಸ್ಟ್ ಎದ್ದ, ಫ್ರೆಶ್ ಅಪ್ ಆಗಿ ಇವಾಗ ಜಸ್ಟ್ ಟೀ ಕುಡ್ಕೊಂಬಂದ್ವಿ. ಹಾಗಿದ್ರೆ ಇವತ್ತಿನ ಲಾಗನ್ನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡ್ತಿದ್ರಿ, ಇವಾಗ ಮೆಕ್ಯಾನಿಕ್ ಬಂದಿದ್ದಾರೆ, ನಮ್ಮ ಗಾಡಿ ರೆಡಿ ಆಗ್ತಿದೆ. ಇವಾಗ ಗಾಡಿನ ರೆಡಿ ಮಾಡ್ತಿದ್ದಾರೆ. ಗಾಡಿ ರೆಡಿ ಆದರೆ ಹೋಗ್ತಾ ಇರೋದು ಇನ್ನೇನು. ಟೈಮ್ ಇವಾಗ ಸುಮಾರು 10 ಗಂಟೆ ಆಗಿದೆ. ಇವಾಗ ನಾವು ನಷ್ಟ ಮಾಡಿರಲಿಲ್ಲ, ನಷ್ಟ ಮಾಡೋಕೆ ಹೊರಟಿದ್ದೀವಿ. ಆವಾಗಲೇ ಟೀ ಕುಡಿದ್ವಿ, ಇವಾಗ ಆ್ಯಸ್ ಯೂಶ್ವಲ್ ನಾವು ನಷ್ಟ ಮಾಡೋಕ್ಕೆ ಹೊರಟುತ್ತಿದ್ದೀವಿ. ಇವಾಗ ಏನಿದೆ ಚೆಕ್ ಮಾಡೋಣ. ನಾವಿಲ್ಲಿ ಆರ್ಡ್ರ್ ಮಾಡಿದ ಇಡ್ಲಿ ವಡಾ, ಇಡ್ಲಿ ವಡಾ ಬಂತು, ಇವಾಗ ಟಿಫಿನ್ ಮಾಡೋಣ. ನಾವು ಇವಾಗ ಟಿಫಿನ್ ಮಾಡೋಣ. ಜಸ್ಟ್ ಟಿಫಿನ್ ಮಾಡಿ ಆಯಿತಾ. ನಾವು ಇವಾಗ ಹೊರಡ್ತಿದ್ದೇವೆ ನಮ್ಮ ಗಾಡಿ ಹತ್ರ. ಗಾಡಿ ರೆಡಿ ಆಗಿದೆ, ಇವಾಗೆಲ್ಲ ಚೆಕ್ ಮಾಡೋಣ. ಫೈನಲಿ ನಮ್ಮ ಗಾಡಿ ರೆಡಿಯಾಗಿ ನಿಂತಿದೆ, ನಾವು ಇವಾಗ ಇಲ್ಲಿಂದ ಹೊರಡ್ತಿದ್ದೇವೆ. ಫೈನಲಿ ನಮ್ಮ ಅಂಬಾರಿ ರೆಡಿ ಆಯ್ತಪ್ಪ, ಖುಷಿ ಆಗ್ತದೆ. ನಾವು ಹೊಂಟೇವಿ ಇವಾಗ ಕೊಪ್ಪಳಕ್ಕೆ. ಸರ ಈಗಂತೂ ನಾನು ಫುಲ್ ಖುಷಿ ಆಗ್ಬಿಡತ್ ನೋಡ್ರಿ ಸರ್. ಯಾಕಪ್ಪ ನನಗೆ ಆ್ಯಡ್ ರೆಡಿ ಆತ್ರಿ ಅಂತ ನಾವು ಅನ್ಕೊಂಡಿದ್ದು ಕೆಲಸ ಇವತ್ತು ಜಲ್ದಿನ ಆತ್ರಿ. ನಾವೇನ ಸಂಜೆ ಆಗತ್ತೆ ಬಿಡೋದಂತ ನಾ ತಿಳ್ಕೊಂಡಿದ್ದೆ ರೀ. ಅದು ಒಳಗನೆ ಗಾಡಿ ಎಲ್ಲ ರೆಡಿ ಮಾಡ್ಕೊಂಡು ಹೊಂಟಿ ನೋಡ್ರಿ ಸರ್. ಸರ್ ಫುಲ್ ಹ್ಯಾಪಿ ಸರ್, ಇವತ್ತು ಹ್ಯಾಪಿ ಅಂದ್ರೆ ಫುಲ್ ಹ್ಯಾಪಿ ಸರ. ಅದು ಸ್ವಲ್ಪ ಬರ್ದು ಮೆಟೀರಿಯಲ್ ಬರ್ದು ಲೇಟ್ ಆಗತ್ತೆ ಅಂತ ಮಾಡಿದೇವ್ರಿ. ಅದು ಲೇಟ್ ಏನೋ ಆಗಲಿಲ್ಲ, ಸ್ವಲ್ಪ ಜಲ್ದಿನ ಬಂತು. ನಾವು ಮಿಸ್ತ್ರಿಯವರು ಅವರು ಲೇಟ್ ಆಗಿ ಬರ್ತಾರೆ, ಸ್ವಲ್ಪ ಅವ್ರು ತಮ್ಮ ಕೆಲಸನ ಬಿಟ್ಟು ನಮ್ಮ ಇಲ್ಲಿ ಅಲ್ಲಿಂದ ಇಲ್ಲಿ ಬರೋದು ನಮ್ದು ಸ್ವಲ್ಪ ಲೇಟ್ ಆಗತ್ತೆ ಅಂತ ಮಾಡಿದ್ವಿ, ಅನ್ಕೊಂಡಿದ್ದೆ ರೀ. ನಾವು ಬಿಡದೆ ಲೇಟ್ ಆಗತ್ತೆ ಅಂತ ಮಾಡಿದ್ವಿ ರೀ. ಆದರೂ ಮತ್ತೆ 10 ಗಂಟೆ ಒಳಗೆ ಇಷ್ಟು ಜಲ್ದಿ ರೆಡಿ ಆಗಿ ಹೊಂಟು ಅಂತ ಭಾಳ ಭಾಳ ಖುಷಿ ರೀ. ಅದೊಂದು ಫೈನಲಿ ನಮ್ಮ ಗಾಡಿ ರೆಡಿ ಆಯ್ತ. ಸಂಗಣ್ಣ ಅಂಬರೀಶ್ ಅವರ ಫುಲ್ ಖುಷಿಯಾಗಿದ್ದಾರೆ. ಅನ್ಕೊಂಡ್ಕಿಂತ ಕೆಲಸ ಜಲ್ದಿನೇ ಮುಗೀತ, ಅದಕ್ಕೆ ಭಾಳ ಖುಷಿ ಆಗೈತಿ. ಇವಾಗ ಫೈನಲಿ ಇವತ್ತಿನ ನಮ್ದು ಇದೇನು ಸಕ್ಸಸ್ಫುಲ್ ಜರ್ನಿ ಐತಲ್ಲ, ಇವತ್ತು ಕಂಪ್ಲೀಟ್ ಆಗ್ತೈತೆ ಅನ್ಕೊಂಡಿದ್ದೀನಿ. ವೆಯ್ಟ್ ಮಾಡೋಣ. ಆಗಿದ್ರೆ ಇನ್ನೇನು 9-10 ಗಂಟೆ ಅಂದ್ರೆ ನಾವು ಹುಬ್ಳಿ ರೀಚ್ ಆಕವಿ. ನಾವು ಇವಾಗ ಪೆಟ್ರೋಲ್ ಬಂಕ್ ಹತ್ರ ಇದ್ದೀವಿ. 15,000 ಡೀಸೆಲ್ ಹಾಕ್ಸಾಕತ್ತೀವಿ ಗಾಡಿಗೆ. ಡೀಸೆಲ್ ಹಾಕ್ಸೋಂತಿರೋದು ಹೋಗ್ತಿರೋದು ಇವಾಗ. ನಾವಿವಾಗ ಡೀಸೆಲ್ ಲೋಡ್ ಮಾಡಕತ್ತೀವಿ. ಫೈನಲಾಗಿ ನಾವು ಡೀಸೆಲ್ ಅನ್ನು ಹಾಕಿಸುತ್ತ ಟೋಟಲ್ ಅಮೌಂಟ್ 15,000 ಆಯ್ತ. ನಾವಿವಾಗ ಡೀಸೆಲ್ ಹಾಕ್ಸ್ಕೊಂಡು ಹೊರಡ್ತಿದ್ದೇವೆ. ಇವಾಗ ನಾವಿವಾಗ ಹಳೆ ಹೆಗಡಿ ಹತ್ರ ಇದ್ದೇವೆ, ಹಂಗೆ ಹೊರಡ್ತಿದ್ದೇವೆ. ಎಲ್ಲ ಕರೆಕ್ಟಾಗಿ ನಡೀತಾ ಇದೆ, ಎಲ್ಲ ದೇವರ ಆಶೀರ್ವಾದ. ನಾವಿವಾಗ ಸಂಗಮೇಶ್ವರ ಮಾತಾಡ್ಸೋಣ, ಏನು ಹೇಳ್ತಾರೆ ಕೇಳೋಣ. ಮುಂದಿನ ಪ್ಲಾನ್ಸ್ ಏನೇನು ಮಾಡಿದ್ದಾರೆ ಅಂತ ಅವ್ರಿಗೆ ಎಷ್ಟೋ ಗೊತ್ತಿರುತ್ತೆ, ಹಾಗಂತ ಮಾತಾಡ್ಸೋಣ. ಇವಾಗ ಇವಾಗ ಮುಂದಿನ ಪ್ಲ್ಯಾನ್ ಏನಪ್ಪ ಅಂದ್ರೆ, ಇವಾಗ ಹೋಗ್ತಾ ಅಂದವೆಯಲ್ಲಿ ಒಂದು ಬೀಚ್ ಸಿಗುತ್ತೆ, ಆ ಬೀಚ್ ನೋಡಿಕೊಂಡು ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ನಾಳೆ ಖಾಲಿ ಮಾಡಿಬಿಟ್ಟು ಗಾಡಿ ಅದು ಸ್ವಲ್ಪ ಚಿಕ್ಕಪುಟ್ಟ ಮೈನರಿಗೆ ಕೆಲಸ ಇದೆ, ಕೆಲಸ ಮಾಡಿಕೊಂಡು ಮತ್ತೆ ನಮ್ಮ ಅಂಬರಿಗೆ ತುಂಬ ಅಂದರೆ ತುಂಬ ನೆದರಾಗ್ಬಿಟ್ಟೈತೆ. ಅದನ್ನು ನಾಳೆ ಹೋಗಿ ಗಾಡಿ ಸರ್ವಿಸ್ ಮಾಡಿಸಿ ಒಳ್ಳೆ ನಮ್ಮ ಗಾಡಿ ಅಂಬರಿನ ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಪೂಜೆ ಗೀಜೆ ಮಾಡಿಸ್ಕೊಂಡು ಮತ್ತೆ ನೆಕ್ಸ್ಟ್ ಟ್ರಿಪ್ಗೆ ಪ್ಲ್ಯಾನ್ ಮಾಡೋಣ. ಥ್ಯಾಂಕ್ ಯು ಸರ್. ನಾವಿವಾಗ ಜಸ್ಟ್ ಉಡುಪಿ ದಾಟ್ಕೊಂಡು ಮುಂದೆ ಹೊರಡ್ತಿದ್ದೇವೆ. ಇವಾಗ ಫೈನಲ್ ಆಗಿ ಉಡುಪಿ ದಾಟ್ ಮುಂದೆ ಹೋಗ್ತಾ ಇದೀವಿ ಬ್ರಹ್ಮಾವರ ಹತ್ರ. ಇವಾಗ ಇಲ್ಲಿ ಇದ್ದ ಇನ್ನೊಂದು 45 ಕಿಲೋಮೀಟರ್ ಮರವಂತೆ ಬೀಚ್ ಅಂತಿದೆ, ಆ ಬೀಚಲ್ಲಿ ಹೋಗಿ ಒಂದೆರಡು ಅವರ್ ಅಲ್ಲೇ ವೇಟ್ ಮಾಡಿ ನಾವಿವಾಗ ಜಸ್ಟ್ ಮರವಂತಿ ಬೀಚ್ನ ರೀಚ್ ಆದ್ವಿ. ಇಲ್ಲಿ ಸ್ವಲ್ಪ ಊಟ ಮಾಡ್ಕೊಂಡು ಹಂಗೆ ಓಡೋಣ ಮುಂದೆಗಡೆ. ನಾವಿವಾಗ ಎಲ್ಲಿದ್ದೇವೆ ಸರ್? ನಾವಿವಾಗ ಹೋಟೆಲ್ ಪಂಚಮಿಶ್ರಿ ಬಂದಿದ್ದೀವಿ, ಊಟ ಮಾಡೋಣ. ಊಟ ಮಾಡ್ಕೊಂಡು ಹೊರಡೋಣ ಇವಾಗಿಲ್ಲಿಂದ. ಫೈನಲಿ ನಾವು ಮರವಂತಿ ಬೀಚ್ನ ರೀಚ್ ಆದ್ವಿ. ಹೊಟ್ಟೆ ತುಂಬ ಅಂದ್ರೆ ತುಂಬ ಹಸಿವಾಗಿತ್ತ. ಹೋಟೆಲ್ ಪಂಚಮಿಶ್ರಿ ಬಂದಿದ್ದೀವಿ, ಭಾಳ ಫೇಮಸ್ ಅಂತ ಹೋಟೆಲ್ ಇಲ್ಲಿ. ಅದಕ್ಕೋಸ್ಕರ ವೆಜ್ ಥಾಲಿ ಆರ್ಡರ್ ಮಾಡಿದ್ವಿ. ಮಸ್ತ್ ಊಟ ಮಾಡೋಣ, ಮಸ್ತ್ ಬ್ಯಾಟಿಂಗ್ ಮಾಡೋಣ. ಬ್ಯಾಟಿಂಗ್ ಮಾಡಿ ಮುರುಡೇಶ್ವರಕ್ಕೆ ಹೋಗ್ಬಿಡೋಣ ಸಂಗಣ.
ಫೈನಲಿ ನಾವು ಮರವಂತಿ ಬೀಚ್ ಹತ್ರ ಇದ್ದೇವೆ. ನೀವು ಹೇಳ್ದಂಗೆ ನಾವು ಇಲ್ಲೇ ಊಟ ಮಾಡಕ್ಕೆ ಸ್ಟಾಪ್ ಮಾಡಿದ್ದೇವೆ. ಏನಂತೀರಿ? ಸಂಜೆವರೆಗೂ ಇಲ್ಲೇ ನಿಮ್ದು ಪ್ಲಾನ್ ಅಲ್ಲಿ ಇದ್ದು ಸರ್, ಆದ್ರೆ ಇವಾಗ ಪ್ಲಾನ್ ಚೇಂಜ್ ಮಾಡಿರಿ. ಏನಾಗ್ಬೋದು ಸರ್, ಏನ್ ಪ್ಲಾನ್ ಆಗ್ಬೋದು? ಪ್ಲಾನ್ ಇವಾಗ ಇಲ್ಲಿದ್ದ ನಾನ್ ಸ್ಟಾಪ್ ಆಗಿ ಇಲ್ಲಿದ್ದ ಒಂದು 50 ಕಿಲೋಮೀಟರ್ ಮುರುಡೇಶ್ವರ ಐತೆ ಸರ್. ಮುರುಡೇಶ್ವರಕ್ಕೆ ರೀಚ್ ಆಗಿ ಮುರುಡೇಶ್ವರದಲ್ಲಿ ಅವರು ದೇವಸ್ಥಾನಕ್ಕೆ ಹೋಗಿ ಅಡ್ಡಾಡಿ ಬರೋ ಅನ್ನೋ ಪ್ಲಾನ್ ಆಗ ಇದೆ ಸರ್. ಅಲ್ಲಿ ಹೋಗಿಂತ ಮುಂದಿನ ಮುಂದಿನ ಯೋಚನೆಗಳು ಗೊತ್ತಾಗುತ್ತೆ. ಪ್ರತಿ ಕ್ಷಣ ಪ್ರತಿ ದಿನ ಎಂಜಾಯ್ ಮಾಡಿದ್ವಿ ಸರ್, ತುಂಬಾ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಫೈನಲಿ ಸರ್ ಅಂತ ಇಂತ ಮರವಂತಿ ಬೀಚ್ ಹತ್ರ ರೀಚ್ ಆದಿರಿ. ಇವಾಗ ಇಲ್ಲಿ ಫಸ್ಟ್ ಊಟ ಮಾಡೋಣ ರೀ, ಊಟ ಮಾಡಿ ನೆಕ್ಸ್ಟ್ ಪ್ಲಾನ್ ಮಾಡೋಣ ರೀ. ಏನಂತೀರಾ ಸರ್? ಈಗಂತರೂ ಬ್ಯಾಟಿಂಗ್ ಮಾಡ್ತಾನೆ ರೀ ಸರ್. ಬೆಳಿಗ್ಗೆ ಅಂತರೂ ಟಿಫಿನ್ ಮಾಡಿಲ್ರಿ, ಬೆಳಿಗ್ಗೆ ಟಿಫಿನು ವಿತ್ ಇವಾಗಿಲ್ದ ಊಟ ಎರಡು ಸೇರಿಸಿ ಬ್ಯಾಟಿಂಗ್ ಮಾಡೋಣ ಸರ್. ಯಾಕಂದ್ರೆ ವೆಹಿಕಲ್ ಪ್ರಾಬ್ಲಮ್ ಆಗಿರೋ ಉದ್ದೇಶದಿಂದ ತಾವು ಟಿಫಿನ್ ಮಾಡಕ್ ನಮಗೆ ಸಮಯ ಸಿಕ್ಕಿಲ್ಲ, ಅದಕ್ಕೋಸ್ಕರ ಇವಾಗಲೇ ಸರ್ ಮಾಡೋಣ. ಅಣ್ಣ ಫುಲ್ ಸ್ಪೆಷಲ್ ಮೀಲ್ಸ್ ರೆಡಿ ಮಾಡಕತ್ತಾರ, ಏನೇನು ರೆಡಿ ಮಾಡತ್ತಾರ ತೋರಿಸ್ತಾನೆ. ಇಲ್ಲಿ ಅಣ್ಣವ್ರ ದಾಲ್ ಫ್ರೈ ರೆಡಿ ಮಾಡಕತ್ತಾರ. ಬಟ್ ಇಲ್ಲಿ ಮೀನು ತಿನ್ಬೇಕಿತ್ತು, ಶ್ರಾವಣ ಮೀನು ತಿನ್ನೋ ಹಾಗಿಲ್ಲ, ಅವ್ರ ಸಂಬಂಧ ದಾಲ್ ತಿಂತಾ ಇದ್ದೇವೆ. ಮಸ್ತ್ ದಾಲ್ ಬರ್ತೈತಿ. ಫೈನಲಿ ಪರೋಟ ದಾಲ್ ಬಂತ, ಹಸಿ ಬೇರೆ ಆಗಿದೆ. ಮಸ್ತ್ ಊಟ ಮಾಡೋಣ ಇವಾಗ. ಫೈನಲಿ ಊಟ ಎಲ್ಲ ಆಯಿತು, ಊಟ ಮಾತ್ರ ಚೆನ್ನಾಗಿತ್ತು, ತುಂಬ ಹಸಿವಾಗಿತ್ತು. ಊಟ ಮಾಡಿದ್ದೇ ಗೊತ್ತಿಲ್ಲ, ಸಖತ್ತು ಬ್ಯಾಟಿಂಗ್ ಆಡಿದ್ವಿ. ಸಂಗಣ್ಣವ್ರದ್ದು ಊಟ ಮುಗಿತೆ, ಸೊ ನಾವು ಇಲ್ಲಿಂದ ಹೊರಡ್ತಿದ್ದೀವಿ. ಫೈನಲಿ ಊಟ ಎಲ್ಲ ಆಯಿತು, ನಾವಿವಾಗ ಹೊರಡ್ತಿದ್ದೇವೆ. ನೀವ್ ಹೇಗೆ ಹೇಳ್ತೀರ ಹಾಗೆ. ಇವಾಗ ಇವಾಗ ಶಿಫ್ಟ್ ಚೇಂಜ್ ಆಯ್ತಾ? ಅಂಬರೀಶ್ ಅಣ್ಣವ್ರ ಗಾಡಿ ಓಡಿಸ್ತಿದಾರ. ನೆಕ್ಸ್ಟ್ ಪ್ಲಾನ್ ಬಂದ್ಬಿಟ್ಟು ಇವಾಗ ಮುರುಡೇಶ್ವರ್, ಅಲ್ಲಿಂದ ಮುಂದೆ ಪ್ಲಾನ್ ಮಾಡೋದು ಏನ್ ಮಾಡೋದು ಅಂತ. 50 ಸರ್. ಫೈನಲಿ ಸರ್ಗೆ ರೆಸ್ಟ್ ಅಂತರ ಸಿಕ್ತು, ಇವಾಗ ರೆಸ್ಟ್ ಕೊಟ್ಟಿವಿ. ಇವಾಗ ಸರ್ ರೆಸ್ಟ್ ಕೊಂತಿದ್ದಾರೆ, ಮುಂದೆ ಮುರುಡೇಶ್ವರದಲ್ಲಿ ಹೋಗಿ ಸರ್ಗೆ ಬರ್ತಾನೆ ನೋಡಿ. ಆ ಥರ ನಾವು ಇವಾಗ ಹೋಗಿ ಅಲ್ಲಿ ಫ್ರೆಶಪ್ ಹೋಗೋಣ. ನೀರು ಎಲ್ಲೆಲ್ಲೋ ಸೆಲೆ ಉಂಡೋ ನೋಡಿದ್ದೀರ, ಈ ಥರ ಬೆಟ್ಟಲಾಸಿ ಈ ಥರ ನೀರು ಸೆಲೆ ಉಂಡ್ತಾ ಇದೆ ನೋಡಿ. ಯಾವ ಥರ ಇದೆ ನೀರು, ಅಲ್ಟಿ ಅಂತಲೇ ಹೇಳ್ಬೋದು. ಫೈನಲಿ ಸ್ನಾನ ಮಾಡಿದ್ವಿ, ಗುಡ್ಡದಲ್ಲಿ ಒಂದು ನೀರು ಬರಕತ್ತಿತ್ತ, ತುಂಬ ಅಂದ್ರೆ ತುಂಬ ಅದ್ಭುತವಾಗಿತ್ತು, ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಇನ್ನು ಅಂಬರೀಷ್ ಅಣ್ಣವರು ಸಮೇಶ್ ಅಣ್ಣವರು ಸ್ನಾನ ಮಾಡಕತ್ತಾರೆ. ಆಲ್ಮೋಸ್ಟ್ ಆಲ್ ಎಲ್ಲ ಟ್ರಕ್ ಡ್ರೈವರ್ಸ್ ಬಂದು ಇಲ್ಲೇ ಸ್ನಾನ ಮಾಡ್ತಾರೆ. ನೀರು ಮಾತ್ರ ಹ್ಯಾವಿ ಗಿಚ್ಚೈತೆ ಅಂತ ಹೇಳ್ಬೋದು, ಭಾಳ ಅಂದ್ರೆ ಭಾಳ ಸ್ವೀಟ್ ಐತೆ. ಮತ್ತು ಅಡುಗೆ ಮಾಡೋಕ್ಕೂ ಇಲ್ಲಿಂದ ನೀರು ತೊಗೊಂಡು ಹೋಗ್ತಾರೆ ಅವ್ರು. ನೋಡ್ರಿ ಇಲ್ಲೇ ಎಷ್ಟೊಂದು ಗಾಡಿಗಳು ನಿಂತಿದಾವೆ ಅಂತೇಳಿ, ಯಾಕಂದ್ರೆ ನೀರು ಸಂಬಂಧ ನಿಂತಾವೆ ಇವೆಲ್ಲನೂ. ನಾವು ನೀರು ತುಂಬಿಕೊಂಡ್ವಿ ಇಲ್ಲೇ ನೋಡ್ರಿ, ಇಲ್ಲೇ ಅಡುಗೆಗೆ ಇದ ನೀರು ತೊಗೊಂಡು ಅಡುಗೆ ಮಾಡೋದು ನೋಡ್ರಿ. ನೀರು ಬರತ್ತಿದ್ದಿಲ್ಲೇ ಅಣ್ಣ, ಆ ನೀರು ಬಗ್ಗೆ ಹೇಳ್ಬೋದಾ? ಹೌದ್ರಿ, ಅಡಿಗೆ ಗಿಡಿಗೆ ಎಲ್ಲ ಹೆಂಗಾಕೈತ? ಹೌದ್ರಿ, ಎಲ್ಲ ಟೈಮ್ ಬಂದಾಗ ಇಲ್ಲಿಂದ ತೊಗೊಂಡು ಹೋಗ್ತೀರಿ ನೀವು? ಓಕೆ ಅಣ್ಣ, ಥ್ಯಾಂಕ್ ಯು. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಫ್ರೆಶಪ್ ಆಗಿ ಆಯ್ತು. ನಾವಿವಾಗ ಇಲ್ಲಿಂದ ಹೊರಡ್ತಿದ್ದೇವೆ ಇವಾಗ. ಇವಾಗ ಸ್ವಲ್ಪ ಗಾಡಿಗೆ ಉದ್ದಿನ ಕಡ್ಡಿ ಹಚ್ಕೊಂಡೆ, ಹಂಗೆ ಪೂಜೆ ಮಾಡ್ಕೊಂಡು ಹೋಗೋಣ. ನ
ನಮ್ಮ ಗಾಡಿಗೆ ಪೂಜೆ ಮಾಡ್ತಿದ್ದಾರೆ ಸಂಗಣ್ಣವ್ರೆ. ನಾವಿವಾಗ ಇಲ್ಲಿಂದ ಹೊರಡ್ತಿದ್ದೇವೆ. ಅಂಬರೀಶ್ವರ ರೈಡ್ ಮಾಡ್ತಿದ್ದಾರೆ, ಡ್ರೈವ್ ಮಾಡ್ತಿದ್ದಾರೆ. ಟೈಮ್ ಇವಾಗ 5:48 ಆಗಿದೆ. ಮುರುಡೇಶ್ವರ ದೇವಸ್ಥಾನಕ್ಕೆ ಹೋಗೋದ ಪ್ಲ್ಯಾನ್ ಏನೈತಲ್ಲ ಸ್ವಲ್ಪ ಕ್ಯಾನ್ಸಲ್ ಆಯ್ತು. ನಾವಿವಾಗ ಡೈರೆಕ್ಟಾಗಿ ಹುಬ್ಬಳ್ಳಿ ಹೊರಡ್ತಿದ್ದೇವೆ. ಇವಾಗ ನಾವಿವಾಗ ಇಡುಂಜಿ ದಾಟ್ಕೊಂಡು ಮುಂದೆ ಬಂದ್ವಿ. ಯಾವ ತರ ಇದೆ ಅಂತೇಳಿ, ತುಂಬಾ ಅಂದ್ರೆ ತುಂಬಾ ತಂಪಾದ ವಾತಾವರಣ ಇದೆ, ಸಖತ್ತಾಗಿದೆ. ಮಾತ್ರ ಏನ ಹಿಡಿತಿದಾರಲ್ಲಿ ಜಸ್ಟ್ ನಾವು ಹೊನ್ನಾವರ ರೀಚ್ ಆದ್ರೆ ಹೊನ್ನಾವರ ಸಿಟಿ ಏನಿದೆಲ್ಲ ತುಂಬ ಚೆನ್ನಾಗಿದೆ. ಮಾತ್ರ ನೋಡ್ರಿ, ನಮ್ಮ ಅಪೋಸಿಟ್ ಒಂದು ಲಾರಿ ಪೈಪ್ಸ್ ಲೋಡ್ ಮಾಡ್ಕೊಂಡ್ಬರಾಗದೆ. ನಾವಿವಾಗ ಕುಮಟಾ ಟೋಲ್ ನ ರೀಚ್ ಆದ್ವಿ. ನಾವಿವಾಗ ಕುಮಟಾನ ರೀಚ್ ಆದ್ವಿ. ಹುಬ್ಬಳ್ಳಿಗೆ ಇನ್ನೇನು ತುಂಬಾ ಹತ್ತಿರದಲ್ಲಿದ್ದೇವೆ. ಇವಾಗ ವೆಹಿಕಲ್ ಕಂಡೀಷನ್ ಚೆಕ್ ಮಾಡಕತ್ತಾರ. ಏನ್ ಮಾಡ್ತೀರಿ, ನಸೀಬ್ ಗಾಂಡು ಅಂದ್ರೆ ಹಂಗೈತೆ ನೋಡ್ರಿ. ನಮ್ದು ಟೈರ್ ಪಂಚರ್ ಆಗ್ಬಿಟ್ಟದ ಲಾರಿದ. ಕುಮಟಾ ಟೋಲ್ ಅಲ್ಲಿ ಟೀ ಕುಡ್ದಾಯ್ತಾ. ನಾವು ಇವಾಗ ಇಲ್ಲಿಂದ ಹೊರಡ್ತಿದ್ದೇವೆ. ಇವಾಗ ನಮ್ಮ ಗಾಡಿಗೆ ಬೇರೆ ಪಂಚರ್ ಆಗ್ಬಿಟ್ಟಿದೆ. ನಾವಿವಾಗ ನಮ್ಮ ಗಾಡಿದ ಲಾರಿದ ಪಂಚರ್ ತೆಗ್ಸಕ್ ಬಂದ್ವಿ. ಇಲ್ಲೇ ಕುಮಟಾ ಟೋಲ್ ಒಳಗಡೆ ಇದ್ದ. ನಾವಿವಾಗ ಕುಮಟಾ ಟೋಲಿಂದ ಹೊರಡ್ತಿದ್ದೇವೆ. ಪಂಚರ್ ಎಲ್ಲ ತಿಳಿಸಾಯ್ತಾ. ಅದೇ ನೋಡ್ತಿದ್ರಿ ನೋಡ, ಮೊನ್ನೆ ಗುಡ್ಡ ಕುಸಿದ್ ನೋಡ್ರಿ, ಅದು ಯಾವೇ ಕುಸಿದ್ ಬಿಟ್ಟದ. ಅಲ್ಲೆಲ್ಲ ವೆಹಿಕಲ್ ಹೋಗೋದು ಸ್ಟಾಪ್ ಆಗ್ಬಿಟ್ರ. ಇದೇನ್ ನೋಡ್ತಿದ್ರಿ, ಇದ ಈಗ ಶಿರೂರುಗುಡ್ಡ ಇದ. ಮೊನ್ನೆ ಕುಸಿದಿದ್ದಕ್ಕ ಗಾಡಿನ ಹೊರಗಡೆ ಹೋಗೈತೆ ನೋಡ್ರಿ. ಅಷ್ಟೊಂದು ಗುಡ್ಡ ಕುಸಿದೈತಿದ್ರು. ನೋಡ್ರಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ ಅಂತ. ಇದ ಇವಾಗ ಪಂಚರ್ ಆಗಿದ್ದ ಟೈರ್ ನ ಚೇಂಜ್ ಮಾಡ್ತಿದ್ದೆ ನಾವು. ಜೋರ್ ಇದ್ರ ಬೇರೆ ಏನ್ ಮಾಡತ್ತೀರಿ ಮಕ್ಕಳು? ಇವಾಗ ನಾವು ಟೈರ್ನ ಚೇಂಜ್ ಮಾಡ್ತೇವೆ. ಟೈಮ್ ಇವಾಗ 7:16. ಇದೇ ಟೈಮಿಗೆ ನಮ್ಮ ಸ್ವಲ್ಪ ನಮ್ಮ ಗಾಡಿ ಪ್ರಾಬ್ಲಮ್ ಆಯ್ತಾ, ರೆಡಿ ಮಾಡ್ತಿದ್ದೆ ಇವಾಗ. ನೋಡ್ರಿ ಎಷ್ಟು ಕಷ್ಟ ಇದೆ ಲೈಫ್ ಮಾತ್ರ. ಇವಾಗ
ನಮ್ಮ ಲಾರಿ ಪಂಚರ್ ಆಗಿತ್ತ, ಇವಾಗೆಲ್ಲ ರೆಡಿ ಮಾಡಿದ್ದೇವೆ ಅದನ್ನ, ಸ್ಟೆಪ್ನೆಲ್ಲ ಚೇಂಜ್ ಮಾಡೈತ. ನಾವಿವಾಗ ಹೊರಡ್ತಿದ್ವಿ, ಟೈಮ್ ಇವಾಗ ಸುಮಾರು 8:30 ಆಗಿದೆ. ನೀವು ನೋಡ್ರಿ ಇಲ್ಲಿ ಅಂಬರೀಶ್ ಅಣ್ಣವ್ರ ಪರಿಸ್ಥಿತಿ ಹೆಂಗೈತೆ ಅಂತೇಳಿ. ಪಾಪ ಬೆಳಗ್ಗೆ ಇಲ್ಲ, ಜಸ್ಟ್ 1 hour ಬ್ಯಾಕ್ ಫುಲ್ ಫ್ರೆಶ್ ಆಗಿದ್ದು, ಇಲ್ಲಿ ನೀರು ಬೀಳಾತಿತ್ತ. ಇವಾಗ ನೋಡಿ ಶರ್ಟ್ ಗೇಟ್ ಬಿಚ್ಚಿ ಮೈ ಎಲ್ಲ ಮಸಿ ಆಗ್ಬಿಟ್ಟೈತೆ. ಯಪ್ಪ ಅವ್ರ ಕಷ್ಟ ನೋಡಿ ನನಗ ಬೇಜಾರಾತಪ್ಪ. ಯಪ್ಪ ಕರೇನ ನಾವಿವಾಗ ನೇರ್ ಟು ಗೋಕರ್ಣ ಇದ್ದೇವೆ. ಟೈಮ್ ಎಷ್ಟ್ ಸುಮಾರ್ ಐತಂತಂದ್ರ, ನಿನ್ನೆ ಸ್ಟಾರ್ಟರ್ ಪ್ರಾಬ್ಲಮ್ ಐತೆ, ಆಮೇಲೆ 1 hour ಇಂದ ಟೈರ್ ಪಂಚರ್ ಆತ, ಇವಾಗ ಟೈರ್ ಬ್ಲಾಸ್ಟ್ ಆತ. ಏನ್ ಮಾಡುದ ತಿಳಿಲ್ಲವಾತು. ಹೆಂಗ ಐತಂದ್ರೆ ಜೀವನ, ಇವತ್ತು ಮನೆಗೆ ಹೋಗ್ಬೇಕು ಅನ್ಕೊಂಡಿದ್ವಿ, ಬಟ್ ಇವತ್ತು ಏನಾಗ್ತೈತೆ ತಿಳಿಲ್ಲ. ಹಂಗೆ ಆಗ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಟೈರ್ ಯಾವ ಥರ ಬ್ಲಾಸ್ಟ್ ಆಗೈತೆ ಅಂತೇಳಿ. ಇಮ್ಯಾಜಿನೇಷನು ಮಾಡೋಕ್ಕಾಗಿಲ್ಲ. ಕರೆ ಅಂದ್ರೆ ಕರೆ ಟೈಮ್ ಬಂದ್ರೆ ಭಾಳ ಅಂದ್ರೆ ಭಾಳ ತ್ರಾಸು ಕೊಟ್ಟೈತಿ ಇವತ್ತು ನಿಜವಾಗ್ಲು. ಏನು ನೋಡಕತ್ತೀರಿ ನೀವು, ಟೈರೆಲ್ಲ ಕೆತ್ಕೊಂಡು ಹೋಗ್ಬಿಟ್ಟೈತಿ. ಇದು ಏನಾಯ್ತು ಏನೂ ಗೊತ್ತಾಗಿಲ್ಲ ಮರೆ, ಸಡನ್ ಡಮ್ ಅಂದ್ಬಿಡ್ತು, ಭಯ ಆಗ್ಬಿಡ್ತು, ಮಕ್ಕೊಂಡಿದ್ದೆ. ಸಂಗಮೇಶ್ ಅಣ್ಣವ್ರು ಬೇಜಾರಾಗಿ ಬಿಟ್ಟಿದ್ದಾರೆ, ಅಂಬರೀಶ್ ಅಣ್ಣವ್ರು ಬೇಜಾರಾಗಿ ಬಿಟ್ಟಿದ್ದಾರೆ. ಭಾಳ ಕಷ್ಟಪಟ್ಟು ಹಾಕಿದ್ರೆ ಏನು ಮಾಡೋದು, ಏನಾಗತ್ತೈತೆ ಅಂತಲೇ ಗೊತ್ತಾಗುತ್ತೆ. ಒಂದ್ರ ಮೇಲೆ ಒಂದು ಹೊಸ ಹೊಸ ಎಕ್ಸ್ಪೆರಿಮೆಂಟ್ ಆಗುತ್ತೆ. ಇವಾಗ ಏನು ಮಾಡೋದಪ್ಪ ಅಂತಂತಂದ್ರೆ, ಪಂಚರ್ ಆಗಿದ್ದ ಟೈರ್ನ ಪಂಚರ್ ತೆಗೆಸ್ಬೇಕು, ಅದಾದಮೇಲೆ ಬ್ಲಾಸ್ಟ್ ಆಗಿದ್ದ ಟೈರ್ನ ತೆಗೆದ್ಬೇಕು, ಅಲೈನ್ಮೆಂಟ್ ಮಾಡಬೇಕು. ಮೊದಲು ಎಲ್ಲರೂ ಸುಸ್ತಾಗ್ಬಿಟ್ರೆ, ಯಾಕಂತಂತಂದ್ರೆ ಸಿಕ್ಕಾಪಟ್ಟೆ ಪಂಚರದ್ದು ಆದಾಗ ಸ್ಟೆಪ್ನೇ ಚೇಂಜ್ ಮಾಡಬೇಕಂದ್ರೆ ಒದ್ದಾಡಿ ಹೋಗಬೇಕು. ಮತ್ತು ಇವ್ರ ಕೆಲಸ ಇವಾಗ ನೆಮ್ಮದಿಲ್ಲ ಪಾಪ ಅವ್ರ ಜೀವನ, ಒದ್ದಾಡಕತ್ತಾರೆ ನಿಜವಾಗ್ಲು ಒದ್ದಾಡತ್ತಾರೆ. ಇಲ್ಲಿ ನೋಡ್ರಿ ಹುಲಿ ಕುಂತೈತಿ, ಇವರ ಪಂಚರ್ ತೆಗಿತಾರೆ ಇವಾಗ. ಎಂದಿನಂತೆ ಇವತ್ತಿನ ಲೋಗ ನಮಗೆ ಸುಸಮಯ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಶೋಧ ಸದಾ ನನ್ನ ಮೇಲೆ ಇಲ್ಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್ ನಿಮ್ಮೊಂದಿಗೆ. ಧನ್ಯವಾದಗಳು. ಬಾಯ್ ಬಾಯ್.